ಆವಣಿ ರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವ ಇವತ್ತು 10ನೇ ತಾರೀಕು. ವರ್ಷ ವರ್ಷವೂ ಬರೋ ರೀತಿಯಲ್ಲೇ ಈ ವರ್ಷವೂ ಬಂದಿದ್ದೀನಿ. ಏನು 23 ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ ಇಲ್ಲಿ, ಅದೇ ರೀತಿಯಲ್ಲಿ ಇವತ್ತೂ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ, ನಮ್ಮೆಲ್ಲ ಜಿಲ್ಲೆಯ ಎಲ್ಲ ಜನಗೂ ಒಳ್ಳೇದಾಗಲಿ, ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಇವತ್ತು ಇಲ್ಲಿ ಲೋಕಲಲ್ಲಿ ನಮ್ಮ ನಾಯಕರಾದಂಥ ಆದಿನಾರಾಯಣ ಅವರು, ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಮಾನನ್ ಅವರು, ಹಾಗೆ ನಮ್ಮ ನೀಲಕಂಠನ್ ಅವರು, ಲೋಕಲ್ಲು ಈ ಗ್ರಾಮದಾದ ರವಿ TPS ಮೆಂಬರ್ ರವಿ ಅವರು, ಹಾಗೆ ನಮ್ಮ ನವೀನು, ನಮ್ಮ ಬಂಗಾರಪೇಟೆ ಹುತ್ತೂರು ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ನಮ್ಮ ಗೋಪಾಲ್ ಗೌಡರು ಬಂದಿದ್ದಾರೆ, ರಾಜೇಂದ್ರ ಗೌಡರು ಇದ್ದಾರೆ, ವೆಂಕಟೇಗೌಡರು ಇದ್ದಾರೆ, ನಮ್ಮ ಶೇಖರ್ ಸುತ್ತಿನಲ್ಲಿ ಶೇಖರ್, ಆಮೇಲೆ ನಮ್ಮ ಆವಣಿ ಹಿರಿಯರು, ನಮ್ಮ ಮುಖಂಡರು, ನಮ್ಮ ಮಾರ್ಗದರ್ಶಕ ಅಂತ ಆವಣಿ ಕೃಷ್ಣನ್ ಅವರು ಎಲ್ಲರೂ ಇದ್ದೀವಿ. ಇವತ್ತು ತೇರು ಮಾಮೂಲಿಯಾಗಿ ಯಾವ ರೀತಿ ನಡೀತಾ ಇದೆ ಆ ರೀತಿ ನಡೀತಾ ಇದೆ. ದೇವರ ಆಶೀರ್ವಾದವನ್ನು ಪಡ್ತೀವಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ, ಮುಂದಕ್ಕೂ ಪ್ರಾರ್ಥನೆ ಮಾಡ್ತೀನಿ. ಇದೇ ಜಾಗದಲ್ಲಿ ಇವತ್ತು ಎಲ್ಲಿ ಕೂತಿದ್ದೀವೋ ಇಲ್ಲೇ ನಾನು ಅನಿಲನ್ನ ಅವ್ರು ಕೂತ್ಕೊಂಡು, ನೀವು ಅವತ್ತು ಕ್ವಶನ್ ನೀವು ಹೇಳಿದ್ರಿ ಏನಂತ ಹೇಳಿದ್ರೆ, ಏನ್ ಸರ್ ಒಂದೊಂದ್ಸಲಿ ಒಬ್ಬೊಬ್ಬನ ಕರ್ಕೊಂಡ್ ಬರ್ತೀರಾ ಅಂದ್ರು, ಹೌದು ಒಂದ್ಸಲಿ MP ಅವ್ನ ಕರ್ಕೊಂಡ್ ಬಂದೆ, ಒಂದ್ಸಲಿ ನಾನು MLA ಆಗಿ ಬಂದೆ, ಒಂದ್ಸಲಿ MP ಅವ್ನ ಕರ್ಕೊಂಡ್ ಬಂದೆ, ಆಮೇಲೆ ಅನಿಲನ್ನ ಅವ್ನ ಕರ್ಕೊಂಡ್ ಬಂದೆ, ಆಮೇಲೆ ಇನ್ನೊಂದ್ MPನ ಕರ್ಕೊಂಡ್ ಬಂದೆ, ಯಾರು ಮುನಸ್ವಾಮಿ ಅವ್ರನ್ನ ಕರ್ಕೊಂಡ್ ಬಂದೆ ಅಂತ ಹೇಳಿದ್ರಿ. ಆವತ್ತು ಇದೇ ಜಾಗದಲ್ಲಿ ಹೇಳಿದ್ದೆ, ಆ ದೇವ್ರ ಆಶೀರ್ವಾದ ಇದ್ರೆ ಈ ಜಿಲ್ಲೆನಲ್ಲೋ ಪಕ್ಕದ ಜಿಲ್ಲೆನಲ್ಲೋ ಎಲ್ಲಾದ್ರೂ ಒಂದ್ ಜಾಗದಲ್ಲಿ ನಾನು ಶಾಸಕನಾಗಿ ಮುಂದಿನ ಜಾತ್ರೆಗೆ ಬರ್ತೀನಿ ಅಂತ ಹೇಳಿದ್ದೆ. ಖಂಡಿತವಾಗ್ಲೂ ಶಾಸಕನಾಗಿ ಅವತ್ತು ಹೇಳ್ದಂಗೆ ಆ ದೇವ್ರ ಆಶೀರ್ವಾದ ಮಾಡಿಸಿ ಇವತ್ತು ಶಾಸಕನಾಗಿ ಈ ಜಾಗಕ್ಕೆ ಬಂದಿದ್ದೀನಿ. ಆ ದೇವ್ರಿಗೆ ಯಾವತ್ತು ಋಣಿಯಾಗಿರ್ತೀನಿ, ಈ ಜನಕ್ಕೂ ಋಣಿಯಾಗಿರ್ತೀನಿ. ಈ ವರ್ಷ ಆದ್ರೆ ನಮ್ಮ ಆದಿನಾರಾಯಣ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಆದಿನಾರಾಯಣ ಅವ್ರು ಬಂದಿದ್ದಾರೆ, ಇವತ್ತು ಮುಳ್ಬಾಗ್ಲಲ್ಲಿ ಡಿಫೀಟ್ ಆಗಿದ್ದಾರೆ. 15 ದಿವಸ ಟೈಮ್ ಇತ್ತು ಪಾಪ ಅವ್ರಿಗೆ, ಆಗಲಿಲ್ಲ ಎಲೆಕ್ಷನ್ ಮಾಡೋದಕ್ಕೆ, ಡಿಫೀಟ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ದೇವ್ರು ಒಳ್ಳೇದು ಮಾಡ್ತಾರೆ, ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ. ಇಲ್ಲ, ಲೋಕಸಭಾ ಚುನಾವಣೆ ಇನ್ನ ಕರ್ಕೊಂಡ್ ಬಂದಿಲ್ಲ, ಇದು ಸ್ಟಾರ್ಟ್ ಇನ್ನೊಂದು 2-3 ದಿವಸದಲ್ಲಿ ಸ್ಟಾರ್ಟ್ ಮಾಡ್ತಿದ್ದೆ ಲೋಕಸಭಾ ಚುನಾವಣೆ. 2-3 ದಿವಸ ಅಷ್ಟೇ ಸ್ಟಾರ್ಟ್ ಮಾಡ್ತೀನಿ ಲೋಕಸಭಾ ಚುನಾವಣೆ. ಕ್ಯಾಂಡಿಡೇಟು ಈ ನಿನ್ನೆ ಹೇಳಿರುವಂತ ಮಾಹಿತಿ ನಿಮಗೆ ಗೊತ್ತಿರುತ್ತೆ. ನಾನು ಕೋಲಾರ ಜಿಲ್ಲೆಯಲ್ಲಿ 1952 ಎಲೆಕ್ಷನ್ ಸ್ಟಾರ್ಟ್ ಆಗಿದ್ದು, ಆವತ್ತಿಂದ ಇವತ್ತವರೆಗೂ ನಮ್ಮ ಕೋಲಾರ ಜಿಲ್ಲೆಗೆ ರೈಟ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿಲ್ಲ. ಅಂದ್ರೆ ಅವಾಗ ಇಲ್ಲವೇನೋ ಯಾರಾದರೂ ಶಕ್ತಿವಂತ ನಾಯಕರು ಇಲ್ಲವೇನೋ, ಇವತ್ತು ಶಕ್ತಿವಂತ ನಾಯಕರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, ಅವರಿಗೆ ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡು, ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಜಿಲ್ಲಾ ಕಾಂಗ್ರೆಸ್ ಎಲ್ಲರನ್ನೂ ನಾನು ಕೇಳ್ಕೊಳ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರು ಸಿದ್ದರಾಮಣ್ಣ ಅವ್ರನ್ನು ಕೇಳ್ಕೊಂಡಿದ್ದೀನಿ, ಒಂದು ಸಲ ಇಲ್ಲದೆ 10 ಸಲಿನೂ ಹೇಳಿದ್ದೀನಿ ನಾನು ಅವರಿಗೆ. ಖಂಡಿತವಾಗ್ಲೂ ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಇವತ್ತು ನಮ್ಮ ವಾದ ಇಟ್ಟಿದ್ದೀವಿ, ಖಂಡಿತವಾಗ್ಲೂ ಆಗುತ್ತೆ ಅಂತ ನಂಬಿಕೆ ಇದೆ. ಏನಕ್ಕೆ ಗೊಂದಲ ಉಂಟಾಗಿದೆ? ತಪ್ಪ ನಾವು ಹೇಳೋದು? ತಪ್ಪ ನೀವೇ ಹೇಳಿ, ನಾನು ಹೇಳಿರೋದು ತಪ್ಪ? ಯಾಕೆ ರೈಟ್ ಕಮ್ಯುನಿಟಿ ಕೊಡಬಾರ್ದಾ? ಸ್ವಾತಂತ್ರ್ಯ ಬಂದಾಗಿಂದ ಇವತ್ತವರೆಗೂ ಈ ಪಾರ್ಲಿಮೆಂಟ್ಗೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿಲ್ಲ, ಇವತ್ತು ಕೊಡಿ ಅಂತ ಕೇಳೋದು ತಪ್ಪ? ತಪ್ಪು ಅಂದ್ರೆ ಹೇಳಿ, ತಪ್ಪು ಅಂದ್ರೆ ಇನ್ಮೇಲೆ ಮಾತಾಡೋದಿಲ್ಲ ನಾವು. ನಾನು ಅವ್ರು ಕೊಡಿ ಅಂತ ಕೇಳ್ತಾ ಇದ್ದೀನಿ, ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತೇನಾದರೂ ಕೋಲಾರ ಜಿಲ್ಲೆಯಲ್ಲಿ ಒಂದು ರೈಟ್ ಕಮ್ಯುನಿಟಿಗೆ MLA ಮಾಡಿ ಮಂತ್ರಿ ಮಾಡಿದ್ದೀರಿ ಅಂದ್ರೆ ನನ್ನ ಶಕ್ತಿ ಅದು. ಯಾರೋ ನಾಗೇಶ್ ಅಂತ ಮಾಡಿದ್ದು, ನನ್ನ ಶಕ್ತಿ ಅದು. ಇವತ್ತು MP ಮುನಿಸ್ವಾಮಿಯವರು, ಒಂದ್ ನಿಮಿಷ, MP ಮುನಿಸ್ವಾಮಿಯವರು ಅವ್ರಿಗೆ ಟಿಕೆಟ್ ಕೊಡಿಸಿ ಅವ್ರ ಜೊತೆಯಲ್ಲಿದ್ದು ಅವ್ರನ್ನ ಬೆನ್ನಿಗೆ ಕಟ್ಕೊಂಡು ನಾನು ಸುಧಾಕರನ್ನ ಓಡಾಡಿ ಅವತ್ತು ಕೆಲಸ ಮಾಡಿ ಅವ್ರನ್ನ ಒಂದು ರೈಟ್ ಕಮ್ಯುನಿಟಿ ಅವ್ರನ್ನ ಗೆಲ್ಸಿದೀವಿ ನಾವು. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಕೇಳೋ ತಪ್ಪ? ಗೊಂದಲನಾದು ನೀವೇ ಹೇಳಿ. ನಾನು ಇರೋದನ್ನ ಹೇಳ್ತೀನಿ, ನನಗೆ ಯಾರು ದೊಡ್ಡವರಿಲ್ಲ, ನಾನು ಏನು ಇಲ್ಲ, ಇರೋದನ್ನ ಮಾತಾಡ್ತೀನಿ. ಕನ್ಸಿಡರಬಲ್ ಆರ್ ರಿಜೆಕ್ಟಬಲ್ ನಿಮಗೆ ಸಂಬಂಧಪಟ್ಟಿದ್ದು ಅಷ್ಟೇ, ನೀವು ಕನ್ಸಿಡರ್ ಮಾಡಿ ರಿಜೆಕ್ಟ್ ಮಾಡಿ, ಮಾಡಿಲ್ಲ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅಷ್ಟೇ, ಪಕ್ಷಕ್ಕೆ ಕೆಲಸ ಮಾಡ್ತೀವಿ. ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡ್ತೀವಿ. ಹಾ ನೋಡಿ, ಇವತ್ತು ಕೃಷ್ಣನ್ ಅವರು ಬಂದಿದ್ದಾರೆ, ಹಿರಿಯರು ದೊಡ್ಡವರು ನಮ್ಮ ಮಾರ್ಗದರ್ಶಕರು, ನಾನು ಹೇಳಿರೋದ್ರಲ್ಲಿ ತಪ್ಪಿದ್ರೆ ಅವ್ರು ಹೇಳಿ. ಏನಣ್ಣ ಇವಾಗ ಅವರು ನೀವು ರೈಟ್ ಕಮ್ಯುನಿಟಿಗೆ ಕ್ಯಾಂಡಿಡೇಟ್ ಅಂತ ಹೇಳಿದ್ದೀರಾ ಕೊಡಬೇಕು ಅಂತ, ಅದರಿಂದ ಗೊಂದಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ನಾನು ಮಾಡಿದ ತಪ್ಪ? ಏನು ಗೊಂದಲ ಮಾಡಿದ್ದೀನಿ ನಾನು? ಅಷ್ಟೇ, ಆಗ್ತಾರೆ ಹೇಳ್ತೀವಿ, ಸಂದರ್ಭ ಬರುತ್ತೆ. ಸ್ವಾತಂತ್ರ್ಯ ಬಂದಾಗಿಂದ ಕೊಟ್ಟಿಲ್ಲಪ್ಪ ರೈಟ್ ಕಮ್ಯುನಿಟಿಗೆ, ಇವತ್ತು ಕೇಳಿದೀವಿ. ಇಲ್ಲ, ಈ ಡಿಸ್ಟರ್ಬೆನ್ಸ್ ಆಗಲ್ಲ, ಈ ಸಲ 100% ಡಿಸ್ಟರ್ಬೆನ್ಸ್ ಆಗಲ್ಲ.
ಎಲ್ಲ ಒಳ್ಳೇದೇ ಆಗುತ್ತೆ.